ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ಮಮತಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಅವರೆಕಾಳಿಂದ ಒಂದು ತಾಲಿಪೆಟ್ಟು ಮಾಡ್ತಾಯಿದ್ದೀನಿ ಮತ್ತು ಡ್ರೈ ಕೊಕೊನಟ್ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಅವರೆಕಾಳ ತಾಲಿಪೆಟ್ಟು ಮತ್ತು ಡ್ರೈ ಕೊಕೊನಟ್ ಚಟ್ನಿ. ಹಾಗಾದರೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಡ್ರೈ ಕೊಕೊನಟ್ ಚಟ್ನಿ ಮಾಡ್ತಾಯಿದ್ದೀನಿ. ಡ್ರೈ ಕೊಕೊನಟ್ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಕೊಕೊನಟನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ತುರಿಯೋದಿನ ಅವಶ್ಯಕತೆ ಇಲ್ಲ, ಈ ಥರ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡ್ರೆ ಸಾಕು. ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿನ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಜಾಸ್ತಿ ಬಿಸಿ ಮಾಡ್ಕೊಳೋಕೆ ಹೋಗಬಾರ್ದು. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಿಮಗೆ ಆಪ್ಷನಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ನಾವು ಒಂದು ಗ್ರೈಂಡ್ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದನ್ನ ಫಸ್ಟ್ ನಾವು ಗ್ರೈಂಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಬಿಟ್ಟು ನಾನು ಇದೆಲ್ಲನ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ನೀರು ಹಾಕ್ಕೋಬಾರ್ದು, ಹಾಗೆ ತರೇ ತರೆಯಾಗಿ ರುಬ್ಕೋಬೇಕು. ಈಗ ನಾನೀಗ ತರಿ ತರಿಯಾಗಿ ರುಬ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಈಗ ಹಾಕ್ತಾಯಿದ್ದೀನಿ. ಮೊದಲಿಗೆ ಹಾಕ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಟೈಮೆಲ್ಲ ಹಾಕಿದರೆ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಡಾಗಿ ರುಬ್ಕೋಬೋದು. ನನಗೆ ಈ ಇಷ್ಟು ಸಾಕಿದ್ದು. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಅವರೆಕಾಳು ತಾಲಿಪೆಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಅವರೆಕಾಳನ್ನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಸಾಫ್ಟಾಗಿ ಬೇಯಿಸಿಟ್ಕೋಬೇಕು. ಮತ್ತು ಒಂದು ಬೌಲಷ್ಟು ಅನ್ನ ರೈಸ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಮೊದಲಿಗೆ ಮತ್ತು ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು. ಮೊದಲಿಗೆ ನಾವಿಲ್ಲಿ ಅನ್ನನೂ ಮತ್ತು ಹಸಿಮೆಣಸಿನ್ಕಾಯಿನೂ ಗ್ರೈಂಡ್ ಮಾಡ್ಕೋಬೇಕು. ಅನ್ನ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊಂಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ತಾಲಿಪೆಟ್ಟು ಮಾಡೋದಕ್ಕೆ ಹಿಟ್ಟು ಕಲಸ್ಕೋಬೇಕಲ್ವ, ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಸೊಪ್ಪು, ಹಸಿಮೆಣಸಿನ್ಕಾಯಿ ಅಲ್ಲ, ಈರುಳ್ಳಿ ಹಾಕ್ಕೊತಾ, ಕ್ಯಾರೆಟು, ಎಳ್ಳು, ಈಗೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅವರೆಕಾಳು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು ಮೊದಲಿಗೆನೆ, ಕನ್ಸಿಸ್ಟೆನ್ಸಿ ಕಲಸ್ಕೊಂಡ್ರೆ ಸಾಕು. ತುಂಬ ತೆಳ್ಳು ಕಲಸ್ಕೋಬಾರ್ದು, ತುಂಬ ಗಟ್ಟಿಗೇನು ಕಲಸ್ಕೋಬಾರ್ದು. ಈಗ ಕಲಸ್ಕೊಂಡಿದ್ದೀನಿ, ನನಗೆ ಸಣ್ಣ ಸಣ್ಣಾಗಿ ಉಂಡೆಗಳನ್ನು ಮಾಡಿಟ್ಕೊತೀನಿ. ಮೊದಲಿಗೆ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಮಾಡೋದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಒಂದು ಮಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಲ್ಲನ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಉಂಡೆ ತೊಗೊಂಡ್ಬಿಟ್ಟು ಈ ಥರನೇ ಮಾಡ್ಕೋಬೇಕು. ಕೈಯಿಂದಲೇ ಇಟ್ಕೋಬೋದು, ಏನು ಲತ್ತುಡಿ ಏನು ಬೇಕಾಗಿಲ್ಲ, ಲಟ್ಸೋದೇನು ಬೇಕಾಗಿಲ್ಲ, ನಾವು ಈಜಾಗಿನೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ. ಇದು ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೋಸ್ಕರ ನಾನೀಗ ಅವರೆಕಾಳು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಡ್ರೈ ಕೊಕೊನಟ್ ಚಟ್ನಿ ಮಾಡಿದ್ದೀನಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲಿ ಪೂರ್ತಿಯಾಗಿ ನಾನು ಇಷ್ಟು ತೆಳಗಿದ್ರೆ ಸಾಕು, ತುಂಬ ತೆಳ್ಳಿ ತಟ್ಕೊಳಕ್ಕೆ ಬರೋದಿಲ್ಲ, ಯಾಕೆಂದರೆ ಈ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ನಾವೀಗ ಇಲ್ಲಿನೇ ನಾನು ತವನು ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ. ನಾನೀಗ ಒಂದು ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ, ನಾನೀಗ ತವದ ಮೇಲೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, ಜಾಸ್ತಿನೇ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಬದಿ ಬೆಂದಿದೆ, ಇನ್ನೊಂದು ಬದಿಗೆ ನಾನು ತಿರುವಾಕೊತಾ ಇದ್ದೀನಿ ಇದು ರೊಟ್ಟಿನ. ಈ ಕಡೆ ಕುಡುಗಿನೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಬೇಗ ಸೀದೋಗ್ಬಿಡುತ್ತೆ, ತರಕಾರಿ ಏನು ಬೇಯೋದಿಲ್ಲ. ಈಗ ಎರಡೂ ಬದಿದ ಕುಡುಗೆ ತುಂಬ ಚೆನ್ನಾಗಿ ಬೆಂದಿದೆ, ಈಗ ನಾವು ಇನ್ನು ಸರ್ವ್ ಮಾಡ್ಕೋಬೋದು. ಬಿಸಿ ಬಿಸಿ ಅವರೆಕಾಳು ತಾಲಿಪೆಟ್ಟು ಮತ್ತು ಡ್ರೈ ಕೊಕೊನಟ್ ಚಟ್ನಿ ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೆಡಿಯಾಗಿದೆ, ಈಗ ನಾವು ಊಟ ಮಾಡ್ಬೋದು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಮತ್ತು ಚಟ್ನಿ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.